ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ಫ್ಯೂಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದು ಹೊಸದಾಗಿ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ನಾವು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಲುಪತ್ತೆ. ಮತ್ತು ಫ್ರೆಂಡ್ಸ್, ಏನಕ್ಕೆ ಅಂದರೆ ಮೇಯ್ನ್ ನಮ್ಮ ಚಾನಲಲ್ಲಿ ತುಂಬ ಆಫರ್ ಕೊಡ್ತಾಯಿರ್ತೀವಿ. ಆಮೇಲೆ ಗಿಫ್ಟ್ ಥರ ಒಂದು ಪಾರಿವಾಳ ಪ್ರತಿ ತಿಂಗಳು ಫ್ರೀ ಕೊಡ್ತೀವಿ. ಇದರಲ್ಲಿ ನೀವು ಗೆಲ್ಲಬೇಕು ಗಿಫ್ಟ್ನ ಅಂದರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು, ಮಾಡ್ಕೊಂಡಿಲ್ಲ ಅಂದರೆ ಗಿಫ್ಟ್ ಸಿಗಲ್ಲ. ಫ್ರೆಂಡ್ಸ್, ಇವತ್ತು ಹಾಕ್ತಾರೋ ವೀಡಿಯೋ ಬಂದುಬಿಟ್ಟು ಆಲ್ಮೋಸ್ಟು ಎಲ್ಲ ಒಂದೂವರೆಯಿಂದ ಎರಡು ದಸ್ತ ಅಕ್ಕಿಗಳು, ಎಲ್ಲ ಹಕ್ಕಿನೂ ತುಂಬ ಚೆನ್ನಾಗಿದೆ. ಮತ್ತು ಅದು ಕಣ್ಗಳು ಇವಾಗ ಏನು ಇವಾಗ ಕ್ವಾಲಿಟಿಯಲ್ಲಿದೆ, ಅದಿನ್ನೊಂದು ಎರಡು ಮೂರು ದಸ್ತ ಆದಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಒಳ್ಳೆ ಲೈನ್ ಅಕ್ಕಿಗಳಿದು. ನಿಮ್ಗೆ ಯಾರಿಗೆ ಬೇಕು ಅಂದ್ರೂ ಇಮ್ಮಿಡಿಯೇಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪ್ರೈಸ್ ಕಳಿಸ್ತೀನಿ, ನಿಮ್ಮ ಊರು ಯಾವುದು ಅಂತ ತಿಳಿಸಿ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಪೇಮೆಂಟು ಮಾಡ್ಕೊಂಡಿದ್ದ ತಕ್ಷಣ ಬುಕ್ ಮಾಡ್ಕೊತೀನಿ. ಮತ್ತು ಅಡ್ವಾನ್ಸ್ ಪೇಮೆಂಟ್ ಯಾರ್ದು ತೊಗೊಳ್ಳಲ್ಲ, ಫುಲ್ ಪೇಮೆಂಟ್ ಮಾತ್ರ ಮಾಡಿದ್ರೆ ಬುಕಿಂಗ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿದೆ ಅಕ್ಕಿಗಳು, ಮಿಸ್ ಮಾಡ್ಕೊಬೇಡಿ. ಎರಡು ಜೊತೆ ಇದೆ, ಮಿಕ್ಕಿದೆಲ್ಲ ಗಂಡು ಅಕ್ಕಿಗಳಿದೆ. ಎಲ್ಲ ಪಟಾನು ತುಂಬ ಚೆನ್ನಾಗಿರೋ ಅಕ್ಕಿಗಳೇ, ಒಂದೊಂದು ನೀವೇ ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತೆ. ಇವಾಗ ಅದು ಕಣ್ಣು ಏನಿದೆ ಅದು ಇನ್ನೊಂದು ಮೂರು ನಾಲ್ಕು ದಸ್ತ ಆದಮೇಲೆ ಆ ಕಣ್ಗಳು ತುಂಬಾ ಚೆನ್ನಾಗಿರುತ್ತೆ. ಇವಾಗಲೇ ನೀವು ನೋಡಿ ಅದು ಕಣ್ಣು ಹೆಂಗಿದೆ ಅಂತ, ಆಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಇನ್ನೊಂದು ಮೂರು ನಾಲ್ಕು ದಸ್ತ ಆದಮೇಲೆ ಹೆಂಗೆ ಆಗ್ಬೋದು ಅಂತ. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ ಅಕ್ಕಿಗಳು, ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ಇದು ರೋಷನ್ ಟೇಕ್ದಾರ್ ಗಂಡು, ತಿರಾವಲ್ ಹೆಣ್ಣು. ತಿರಾವಲ್ ಹೆಣ್ಣು ಬಂದುಬಿಟ್ಟು ಗ್ರೇ ಶೇಡ್ ಥರ ಕಾಣುತ್ತೆ ಕಣ್ಣು, ಸ್ವಲ್ಪ ನೋಡ್ಕೊಳ್ಳಿ. ಗ್ರೇ ಶೇಡ್ ಕಣ್ಣು ಥರ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಇದು ರೋಷನ್ ಟೇಕ್ದಾರ್ ಗಂಡು. ಎರಡು ಒಂದೊಂದು ದಸ್ತದ ಅಕ್ಕಿ, ಒಂದೊಂದು ದಸ್ತದ ಅಕ್ಕಿ ತುಂಬ ಚೆನ್ನಾಗಿದೆ ಶೇಪಲ್ಲಿ. ಎರಡು ನೋಡ್ಬೋದು ಶೇಪಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಕ್ಕಿ. ಲೈನಲ್ಲೂ ಅಷ್ಟೇ ತುಂಬ ಚೆನ್ನಾಗಿರೋ ಅಕ್ಕಿ ಇದು. ರೋಷನ್ ರೇಖ್ದಾರ್ ಗಂಡು, ತಿರಾವಲ್ ಹೆಣ್ಣು. ಫ್ರೆಂಡ್ಸ್, ಇವಾಗೇನು ತಿರಾವಲ್ ಹೆಣ್ಣು ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ. ಹತ್ತನೇ ಕಲ್ಲಿ ಉದ್ರಿ ಬರ್ತಾಯಿದೆ, ವೈಬ್ರೇಷನ್ನು ತುಂಬ ಚೆನ್ನಾಗಿದೆ, ಇದರಲ್ಲಿ ಜಾಸ್ತಿ ಇದೆ ವೈಬ್ರೇಷನ್ನು. ಮೀಡಿಯಂ ಸೈಜ್ ಅಕ್ಕಿ, ರೇಖ್ದಾರ್ ತಿರಾವಲ್ ಇದು. ಮೀಡಿಯಂ ಸೈಜು, ಶೇಪೆಲ್ಲ ಚೆನ್ನಾಗಿದೆ. ಇದು ನೋಡಿ ಫ್ರೆಂಡ್ಸ್, ಇದು ದೂರದಿಂದ ನೋಡ್ರೇ ಗ್ರೇ ಕಲರ್ ಕಣ್ಣು ಕಾಣಿಸುತ್ತೆ. ಇದಿನ್ನೂ ವಯಸ್ಸಾಗ್ತಾ ಸೂಪರಾಗಿರುತ್ತೆ ಕಣ್ಣಿದ್ದು. ಇದು ನೋಡಿ ಕಣ್ಣಲ್ಲಿ ಫುಲ್ಲು ಚುಕ್ಕೆ ಚುಕ್ಕೆ ಕಪ್ಪು ತುಂಬ ಇದೆ. ಇದಿನ್ನೂ ವಯಸ್ಸಾಗ್ತಾ ಕಪ್ಪು ಜಾಸ್ತಿ ಆಗುತ್ತೆ. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ನೋಡ್ಬೋದು, ಚುಕ್ಕೆ 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 ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡಿ, ತುಂಬ ಡಾರ್ಕ್ ಇದೆ, ಅಗ್ಲ ಇದೆ, ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ಎಲ್ಲೆಲ್ಲೋ ಅಲ್ಲೋ ಒಂದೊಂದು ಕಡೆ ಮಾತ್ರ ಇದೆ ಅಷ್ಟೇ. ಫ್ರೆಂಡ್ಸ್, ಇವಾಗೇನು ರೋಷನ್ ಗಂಡು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ. ಹೆಣ್ಣದು ಸ್ವಲ್ಪ ಬಾಲ ಅಗ್ಲ ಇತ್ತು, ಗಂಡದು ಚೆನ್ನಾಗಿದೆ ಬಾಲ ಶೇಪ್ ಎಲ್ಲ. ಹೆಣ್ಣದು ರೆಕ್ಕೆ ಎಲ್ಲ ಸ್ವಲ್ಪ ಉದ್ದ ಕಮ್ಮಿ, ಅದಕ್ಕೆ ಗಂಡು ಉದ್ದ ಇರೋ ಅಕ್ಕಿ ಹಾಕಿರೋದು ರೆಕ್ಕೆ ಎಲ್ಲ. ವೈಬ್ರೇಷನ್ ಗಂಡು ಹೆಣ್ಣು ಎರಡಲ್ಲೂ ತುಂಬ ಚೆನ್ನಾಗಿದೆ, ಮೀಡಿಯಂ ವೈಬ್ರೇಷನ್ನು ಎರಡಲ್ಲೂ ಚೆನ್ನಾಗಿದೆ. ಇದರಲ್ಲಿ ಲಾಲ್ ಕಟ್ಟು ಇದೆ ಈ ಅಕ್ಕಿಯಲ್ಲಿ, ತಿರಾವಲ್ ಹಾಕಿರೋ ಕಾರಣ ಬಂದುಬಿಟ್ಟು ಇದು ರೋಷನ್ಗಳು ಮೇಲೆ ಬಂದಿರೋದಕ್ಕೆ ತಿರಾವಲ್ ಹಾಕಿರೋದು. ಇದಕ್ಕೆ ಹೆಣ್ಣಕ್ಕಿಂತ ಗಂಡು ಲೆಂತ್ ಇದೆ, ಎದೆ ಎರಡದು ಚೆನ್ನಾಗಿದೆ, ತಲೆ ಶೇಪು ಎರಡದು ಈಕ್ವಲ್ ಆಗಿದೆ. ಈ ಗಂಡದ ನೋಡಿ ಕಣ್ಣು ಫುಲ್ಲು ವೈಟ್ ಐಸ್ ಕಣ್ಣಿದು, ಚೋನ್ ಶೇಪ್ ನೋಡ್ಕೊಳ್ಳಿ. ಹೆಣ್ಣದು ಸ್ವಲ್ಪ ಉದ್ದ, ಗಂಡದ ಮೀಡಿಯಮ್ಮು. ತಲೆ ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಗಂಡದು. ಗಂಡು ಹೆಣ್ಣು ಎರಡಲ್ಲೂ ಅನಾರಿ ಅನ್ನೋದು ತುಂಬ ಕಮ್ಮಿ ಇದೆ. ಪುತ್ಲಿ ಸುತ್ತಲೂ ಗ್ರೇ ಶೇಡು, ಗಂಡಲ್ಲಿ ತುಂಬ ಚೆನ್ನಾಗಿದೆ, ಹೆಣ್ಣಲ್ಲೂ ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕು, ಹೆಣ್ಣಲ್ಲಿ ತುಂಬ ಡಾರ್ಕ್ ಇದೆ, ಗಂಡಲ್ಲಿ ಲೈಟ್ ಆಗಿದೆ. ಮತ್ತು ಕಪ್ಪು ಚುಕ್ಕೆ ಅನ್ನೋದು ಗಂಡು ಹೆಣ್ಣು ಎರಡಲ್ಲೂ. ಇವಾಗಿನ್ನೂ ಒಂದೊಂದು ದಸ್ತದ ಅಕ್ಕಿಗಳಿವು,
ಲೈಟಾಗಿ ಏನು ಸ್ಟಾರ್ಟ್ ಆಗಿದೆ ಅದನ್ನು ವಯಸ್ಸಾಗ್ತಾ ಆಗ್ತಾ ತುಂಬ ಡಾರ್ಕ್ ಆಗುತ್ತೆ. ಫ್ರೆಂಡ್ಸ್, ಹೆಣ್ಣು ಬಂದು ಗುಲ್ದಾರು ಮಕ್ಷಿಗಳಲ್ಲಿ ಬಂದಿರೋದು, ಗಂಡು ಬಂದು ಫುಲ್ ಮಕ್ಷಿ ಇದು. ಈ ಜೊತೆಯಲ್ಲಿ ಪಟ್ಟಗಳು ಏನಿಲ್ಲ ಅಂದ್ರೂ 5-6 ಗಂಟೆ ಮೇಲೆ ಆರಾಮಾಗಿ ಬರುತ್ತೆ. ಗಂಡು ಆಡಿದೆ, ಹೆಣ್ಣು ಆಡಿದೆ, ಶೇಪ್ ನೋಡ್ಕೊಳ್ಳಿ, ಹೆಣ್ಣಿಂದು ತುಂಬ ಚೆನ್ನಾಗಿದೆ, ಬಣ್ಣನು ತುಂಬ ಚೆನ್ನಾಗಿದೆ. ಗಂಡು ಹೆಣ್ಣು ಎರಡೂ ಬಣ್ಣ ಎಲ್ಲ ತುಂಬ ಚೆನ್ನಾಗಿದೆ. ಈ ಜೊತೆಯಲ್ಲಿ ನಿಮಗೆ 5-6 ಗಂಟೆ ಈಸಿಯಾಗಿ ಬರುತ್ತೆ. ಫ್ರೆಂಡ್ಸ್, ಇವಾಗ ಏನು ಹೆಣ್ಣು ತೋರಿಸ್ದೆ, ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ, ಟ್ಯೂಬ್ಗಳು ಬರ್ತಾಯಿದೆ, ರೆಕ್ಕೆ ಹೊಡೆದಿಲ್ಲ, ಹಂಗೆ ಇಟ್ಟಿದ್ದೀವಿ. ಲಾಲ್ ಕಟ್ ನೋಡಿ ಹೆವಿ ಇದೆ, ಯಾಕಂದರೆ ಇದು ಗುಲ್ದಾರ್ ಮೇಲೆ ಬಂದಿರೋದು, ಲಾಲ್ ಕಟ್ ಎಲ್ಲ ಹೆವಿ ಇದೆ, ವೈಬ್ರೇಷನ್ ಮೀಡಿಯಮ್ಮು. ಬಣ್ಣ ಬಂದು ಕಪ್ಪು ಮಕ್ಷಿ ಮೇಲೆ ಗುಲ್ದಾರ್ ಇದು. ತಲೆ ಶೇಪು ಚೊಂಚೆಲ್ಲ ನೋಡ್ಕೊಳ್ಳಿ, ತಲೆ ಶೇಪು ಚೋಂಚೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಕ್ಕಿ. ಹೆಣ್ಣು ನೋಡಿ ಫ್ರೆಂಡ್ಸ್, ಇವಾಗಲೇ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗಲ ಇದೆ, ಎದ್ದು ಕಾಣತ್ತೆ ಕಣ್ಣಲ್ಲಿ. ಪುತ್ಲಿ ಆದ್ಮೇಲೆ ನೋಡಿ ಫುಲ್ಲು ಕಪ್ಪು ಚುಕ್ಕೆ ತುಂಬ ಇದೆ, ಅದಿನ್ನ ವಯಸ್ಸಾಗ್ತಾ ಆಗ್ತಾ ಜಾಸ್ತಿ ಆಗತ್ತೆ ಕಪ್ಪು ಚುಕ್ಕೆ. ಔಟ್ರಲ್ಲಿ ಬ್ಲ್ಯಾಕ್ ನೋಡಿ ಎಷ್ಟು ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ, ಕಣ್ಣು ಫುಲ್ ಇದೆ. ಮೇಯ್ನ್ ಏನಾದರೆ ಅನಾರಿ ಅನ್ನೋದು, ಇದರಲ್ಲಿ ಪಿಂಕ್ ಅನಾರಿ ಏನು ಕಾಣ್ತಾ ಇದೆ ಅವೆಲ್ಲ ಇನ್ನೂ ವಯಸ್ಸಾಗ್ತಾ ಆಗ್ತಾ ಕಪ್ಪು ಚುಕ್ಕೆಗಳು ಸ್ಟಾರ್ಟ್ ಆಗ್ಬಿಡೋದು ಅದರಲ್ಲಿ. ಫ್ರೆಂಡ್ಸ್, ಇವಾಗೇನು ಮಕ್ಷಿ ಗಂಡು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ, ತಿರುಗಿ ಹೊಡೆದಿದ್ದೀವಿ, ಇದರಲ್ಲಿ ಲೈಟಾಗಿ ಲಾಲ್ ಕಟ್ಟಿದೆ, ಇದು ಬಂದ್ಬಿಟ್ಟು ಫುಲ್ ಮಕ್ಷಿಯಲ್ಲಿ ಬಂದಿರೋದು. ವೈಬ್ರೇಷನ್ ಗಂಡು ಹೆಣ್ಣು ಎರಡಲ್ಲೂ ಮೀಡಿಯಮ್ ಆಗಿದೆ. ಇದು ಮೇನ್ ಬಂದ್ಬಿಟ್ಟು ಚಪ್ಪರ್ ಮಕ್ಷಿ ಬಣ್ಣ ಇದು. ಗಂಡು ಹೆಣ್ಣು ಎರಡೂ ಸೈಜ್ ಚೆನ್ನಾಗಿದೆ, ಎದೇನು ಚೆನ್ನಾಗಿದೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ ಶೇಪ್ ನೋಡ್ಕೊಳ್ಳಿ. ಗಂಡದ್ ಬಂದ್ಬಿಟ್ಟು ಫುಲ್ಲು ವೈಟ್ ಐಸು, ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿದು. ಪುತ್ಲಿ ಸುತ್ತಲೂ ಗ್ರೇ ಶೇಡು ಅಗಲ ಇದೆ, ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕ್, ಗಂಡು ಹೆಣ್ಣು ಎರಡಲ್ಲೂ ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ಅನಾರಿ ಅನ್ನೋದು ಹೆಣ್ಣು ಗಂಡು ಎರಡಲ್ಲೂ ತುಂಬ ಲೈಟಾಗಿದೆ, ಹರಡ್ಕೊಂಡಿದೆ, ತುಂಬ ಕಮ್ಮಿ ಇದೆ. ಹೆಣ್ಣಿನ ಕಣ್ಣಲ್ಲಿ ಕಪ್ಪು ಚುಕ್ಕೆಗಳು ಜಾಸ್ತಿ ಇದೆ, ಗಂಡು ಬಂದ್ಬಿಟ್ಟು ಫುಲ್ಲು ವೈಟ್ ಐಸು. ಹಲೋ ಫ್ರೆಂಡ್ಸ್, ಇದು ಧೂಮಾ ರೇಗ್ದಾರು, ಯೋಲ್ಕಲ್ಲಿ ಪಟ್ಟ ಇದು. ಇವಾಗ ಒಂದು 4-4.5 ಗಂಟೆ ಆಡ್ತಾ ಇರೋದು, ರೆಡಿ ಆಡ್ತಾ ಇರೋ ಪಟ್ಟ. ಏಟೆಲ್ಲ ಹತ್ಕೊಂಡು ರೆಡಿ ಇದೆ, ರೆಕ್ಕೆ ಎಲ್ಲ ಫುಲ್ ಇದೆ, ಬಾಲ ಕಿತ್ಕೊಟ್ಟಿದ್ದೀವಿ, ತುಂಬ ಚೆನ್ನಾಗಿದೆ. ಕಣ್ಣಲ್ಲೂ ಅಷ್ಟೇ, ಆಡಿಸ್ಕೊಳ್ಳೋ ಕಣ್ಣಕ್ಕಿ ಇದು, ಸ್ವಲ್ಪ ಗಾಬರಿ ಅಕ್ಕಿ. 7ನೇ ಕಲ್ಲಿದು ಧೂಮಾ ರೇಗ್ದಾರ್ ಪಟ್ಟ ಇದು. ಬಾಲ ಕಿತ್ತಿದ್ದೀವಿ, ಅದು ಬರ್ತಾಯಿದೆ ಬಾಲ, ಇನ್ನು ಫುಲ್ ಬರಬೇಕು ಬಾಲ. ಎದೆ ಅಗ್ಲ ಮತ್ತು ಶೇಪ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಕ್ಕಿ. ಪಲ್ಲಾವ್ ಒಂದು 20-25 ನಿಮಿಷ ಪಲ್ಲಾವ್ ಹೋಗುತ್ತೆ, ಜಾಸ್ತಿ ಮೇಲಾಡಲ್ಲ ಅಕ್ಕಿ, ಮೀಡಿಯಮ್ ಕೈ ಅಕ್ಕಿ. ಬಾಜಿ ಎಲ್ಲ ರಾಕೆಟ್ ಬಾಜಿ, ತುಂಬ ಚೆನ್ನಾಗಿದೆ ಆಟ. ಇವಾಗ ಎತ್ಕೊಂಡು ರೆಡಿ ಮಾಡಿಕೊಂಡ್ರೆ ಮುಂದಿನ ವರ್ಷಕ್ಕೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಧೂಮಾ ರೇಗ್ದಾರ್ ಫ್ರೆಂಡ್ಸ್, ಇವಾಗ ಏನು ಧೂಮಾ ರೇಗ್ದಾರ್ ತೋರಿಸ್ದೆ, ಶೇಪ್ ಎಲ್ಲ ನೋಡ್ಕೊಳ್ಳಿ, ಬಾಲ ಕಿತ್ಕೊಟ್ಟಿರೋದು ಬರ್ತಾಯಿದೆ, ಬಾಲ ಫುಲ್ಲು, ರೆಕ್ಕೆ ಫುಲ್ ಇದೆ. ಎದೆ ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ. ಬಣ್ಣ ಧೂಮಾ ರೇಗ್ದಾರು. ತಲೆ ಶೇಪ್ ನೋಡ್ಕೊಳ್ಳಿ, ಚೋಂಚ್ ನೋಡ್ಕೊಳ್ಳಿ, ಕಣ್ಣು ನೋಡಿ ದೂರದಿಂದಾನೆ ಫುಲ್ ವೈಟ್ ಐಸ್ ಕಾಣುತ್ತೆ.
ನೋಡಿ ಫ್ರೆಂಡ್ಸ್, ಇದು ಆಡಿಸ್ಕೊಳ್ಳೋಕ್ಕೆ ಬ್ರೀಡಿಂಗ್ಗೆ ತುಂಬ ಒಳ್ಳೆ ಕಣ್ಣಿದು. ವೈಬ್ರೇಷನ್ ಮೀಡಿಯಮ್ ಆಗಿದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಫುಲ್ ಇದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇದೆ, ಎದ್ದು ಕಾಣುತ್ತೆ. ಮೀಡಿಯಮ್ ಸೈಜ್ ಪುತ್ಲಿ. ಅನಾರಿ ಅನ್ನೋದು ಚುಕ್ಕೆಗಳು ತುಂಬ ಕಮ್ಮಿ ಇದೆ, ಕಣ್ಣು ಪೂರ್ತಿ ವೈಟೇಸ್ ಜಾಸ್ತಿ ಇದೆ. ಇದು ಮೀಡಿಯಂ ಕೈ ಅಕ್ಕಿ. ಇದು ಆಡಿಸ್ಕೊಳ್ಳೋಕ್ಕೆ ಬ್ರೀಡಿಂಗ್ ಮಾಡಿಸ್ಕೊಳ್ಳೋಕ್ಕೆ ತುಂಬಾ ಒಳ್ಳೆ ಕಣ್ಣಿದು. ವೈಬ್ರೇಷನ್ ನೋಡ್ಬೋದು, ತುಂಬ ಕಮ್ಮಿ ಮಾಡುತ್ತೆ. ಸುಮ್ಮನೆ ಹಿಂಗೆ ಒಂದು ಸ್ವಲ್ಪ ಹಿಂಗೆ ರೊಟೇಟ್ ಆಗತ್ತಷ್ಟೆ. ಫ್ರೆಂಡ್ಸ್, ಈ ಚೀನಿ ಗಂಡಿದು, ನಾ ಗಂಟೆ ಆಡಿರೋ ಗಂಡಿದೂ ತುಂಬ ಚೆನ್ನಾಗಿದೆ. ಶೇಪಲ್ಲಿ, ತಲೆ ಶೇಪ್ ನೋಡ್ಕೊಳ್ಳಿ, ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಎರಡು ದಸ್ತದ ಅಕ್ಕಿ. ಇದು ಸ್ವಲ್ಪ ಗಾಬರಿ ಜಾಸ್ತಿ ಇದೆ. ನಡೆಯೋ ಸ್ಟೈಲ್ ನೋಡಿ, ಎದೆ ಮುಂದೆ ಇಡ್ಕೊಂಡೆ ನಡೆಯುತ್ತೆ. ಚೀನಿ ಗಂಡಿದು ಲೆಂತ್ ಎಲ್ಲ ಮೀಡಿಯಮ್ ಲೆಂತು, ಜಾಸ್ತಿ ಉದ್ದ ಇಲ್ಲ. ಗಾಬರಿ ನೋಡ್ಬೋದು, ಸಖತ್ ಗಾಬರಿ ಇದೆ. ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅಕ್ಕಿದು. ಫ್ರೆಂಡ್ಸ್, ಇವಾಗೇನು ಚೀನಿ ಗಂಡು ತೋರಿಸ್ದೆ, ಬಲ ನೋಡಿ, ಸ್ವಲ್ಪ ಅಗ್ಲ ಬಲ. ಇದು ರೆಕ್ಕೆ ಹೊಡೆದಿದ್ದೀವಿ ಎರಡು ದಸ್ತದ ಅಕ್ಕಿ. ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ನು. ಮೀಡಿಯಂ ಸೈಜ್ ಅಕ್ಕಿ, ಎದೇನು ಚೆನ್ನಾಗಿದೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ. ಇದು ನೋಡಿ ಫ್ರೆಂಡ್ಸ್, ಇದು ಕಣ್ಣಲ್ಲಿ ಪುತ್ಲಿ ಸುತ್ತಲೂ ಡಾರ್ಕ್ ಬ್ಲ್ಯಾಕ್ ಕಾರ್ಬನ್ ಶೇಡ್ ಇದೆ, ಅದು ತುಂಬ ಒಳ್ಳೆ ಇದದು. ಔಟ್ರಿಂಗು ಬ್ಲ್ಯಾಕ್ ಆಗಿದೆ, ಡಾರ್ಕ್ ಆಗಿದೆ. ಅನಾರಿ ಅನ್ನೋದು ತೀರಾ ಕಮ್ಮಿ, ಪಿಂಕಿಶ್ ಆಗಿದೆ, ತುಂಬ ಲೈಟ್ ಆಗಿದೆ. ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್, ಜಾಸ್ತಿ ವೈಬ್ರೇಷನ್ ಇಲ್ಲ, ಮೀಡಿಯಂ ವೈಬ್ರೇಷನ್ನು. ಇದನ್ನು ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಫ್ರೆಂಡ್ಸ್, ಇದು ದುಬಾಸ್ ಗಣಪಟ್ಟ. ಇದು ಇದು ಇವಾಗ ದಸ್ತ ಆಗಿರೋ ಅಕ್ಕಿ. ಇದು ಈ ಪಟ್ಟ ಒಂದು ಮೂರುವರೆ ಗಂಟೆ ಆಡತ್ತೆ ಅಕ್ಕಿ. ಇವಾಗ ರೆಡಿ ಆಡ್ತಿರೋ ಟೈಮು, ಇನ್ನ ಟೈಮ್ ಜಾಸ್ತಿ ಆಗತ್ತೆ. ಕಂಟ್ರೋಲ್ ಬಾಜಿ, ತಲೆ ಶೇಪ್ ನೋಡ್ಕೊಬೋದು, ತುಂಬ ಚೆನ್ನಾಗಿದೆ. ಅಕ್ಕಿದೆ ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತಾರಾ ಬಣ್ಣ ಇದು, ಆದರೆ ಕಪ್ಪು ಬಾಲ. ದುಬಾಸ್ ಇದು, ಎದೆ ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದಸ್ತದ ಅಕ್ಕಿ ಇದು, ಮೂರುವರೆ ಗಂಟೆ ಆಡ್ತಾರೆ ಅಕ್ಕಿ. ಇನ್ನ ಟೈಮ್ ಜಾಸ್ತಿ ಆಗತ್ತೆ, ಫುಲ್ ರೆಕ್ಕೆ ಇದೆ, ಡೈರೆಕ್ಟಾಗಿ ಆರಿಸ್ಕೊಬೋದು ಅಕ್ಕಿನ. ಫ್ರೆಂಡ್ಸ್, ಇವಾಗ ಏನು ದುಬಾಸ್ ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಹತ್ತನೇ ಗರಿ ಉದ್ರಿ, ದಸ್ತಾನು ಕಂಪ್ಲೀಟ್ ಆಗಿದೆ. ವೈಬ್ರೇಷನ್ ತುಂಬ ಮೀಡಿಯಮ್ಮು. ತಿರಿಗಳು ಶೇಪ್ ನೋಡ್ಕೊಳ್ಳಿ, ಚೂಪ್ ತಿರಿ, ಉದ್ದ ತಿರಿ, ಸಣ್ಣ ತಿರಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ತಿರಿದು ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ. ವೈಬ್ರೇಷನ್ ಮೀಡಿಯಮ್ ಜಾಸ್ತಿ ಇಲ್ಲ, ಮೀಡಿಯಮ್ ಸೈಜ್ ಅಕ್ಕಿ, ಜಾಸ್ತಿ ಲೆಂತ್ ಇಲ್ಲ, ಎದೇನು ಮೀಡಿಯಮ್ ಸೈಜ್ ಇದೆ. ತಲೆ ಶೇಪು ಎಲ್ಲ ತುಂಬ ಚೆನ್ನಾಗಿದೆ. ಚೋಂಚು ಮೀಡಿಯಮ್ ಸೈಜ್ ಚೋಂಚು. ಕಣ್ಣಿಂದ ಏನು ಡೀಟೇಲ್ ನಾನು ಮಾಡೋಕ್ಕಾಗಲ್ಲ, ಇಷ್ಟೆಲ್ಲ ನೋಡ್ಕೊಳ್ಳಿ. ಕಣ್ಣು ಕಪ್ಪು ಕಣ್ಣಿದು, ಬ್ಲೂ ಶೇಡ್ ಅಲ್ಲ, ಕಪ್ಪು ಕಣ್ಣಿದು. ಫ್ರೆಂಡ್ಸ್, ಇದು ಗುಲ್ದಾರ್ ಗಂಡಿದು, ಸುರ್ಮೈ ಚೋಂಚು, ಗುಲ್ದಾರ್ ಗಂಡು. ನಿಮ್ಮ ಹತ್ರ ಯಾವ್ದಾರು ಕಪ್ಪಕ್ಕಿಗಳಲ್ಲಿ ಗುಲ್ದಾರು, ರೇಗ್ದಾರು, ಧೂಮಾ ರೇಗ್ದಾರು, ಮಕ್ಷಿಗಳು ಅವೆಲ್ಲ ಇದ್ರೆ ಇದಕ್ಕೆ ಮ್ಯಾಚ್ ಮಾಡ್ಕೊಬೋದು, ತಾಮ್ರಾಲ್ಗಳು ಹಾಕೊಬೋದು. ಗುಲ್ದಾರ್ ಗಂಡಿದು ತಿರಾವಲ್ಗಳಲ್ಲಿ ಯಾವ್ದಾರು ಇದ್ರೂ ಮ್ಯಾಚ್ ಮಾಡ್ಕೊಬೋದು, ಯಾಕಂದ್ರೆ ಇದಕ್ಕೆ ಬಿಳೆ ಕಚ್ಚಿಬಿಟ್ಟಿದೆ. ಒಂದೂವರೆ ದಸ್ತದ ಗಂಡಿದು, ಶೇಪು ಸೈಜು ಅತ್ತೆಲೆ ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅಕ್ಕಿ. ಒಂದೂವರೆ ದಸ್ತದ್ದು ಗುಲ್ದಾರ್ ಗಂಡು. ಫ್ರೆಂಡ್ಸ್, ಇವಾಗೇನು ಗುಲ್ದಾರ್ ಗಂಡು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ.
ಚೆನ್ನಾಗಿದೆ ಬಾಲ ಶೇಪು. ಲಾಲ್ ಕಟ್ಟು ತುಂಬ ಚೆನ್ನಾಗಿದೆ. ತಾಮ್ರಗಳು ಹಾಕ್ಕೊಬೋದು, ಲಾಲ್ ಕಟ್ಟಿರೋ ಅಕ್ಕಿಗಳು ಹಾಕ್ಕೊಬೋದು, ಗೇರು ಹಾಕ್ಕೊಬೋದು. ಇದರಲ್ಲಿ ನೋಡಿ ತಿರಾವಲ್ಗಳು ಹಾಕ್ಕೊಬೋದು ನೀವು. ಇದಕ್ಕೆ ಬಿಳೆನೂ ಇದೆ, ಬಿಳೆ ಕಚ್ಚಿಪಟ್ಟು ಇದೆ, ಬಿಳೆ ರೆಕ್ಕೆನೂ ಇದೆ. ತಿರಾವಲ್ಗಳು ಹಾಕ್ಕೊಬೋದು. ಇಲ್ಲೆಲ್ಲ ನೋಡಿ ಕಚ್ಚಿಬಿಟ್ಟಿದೆ, ಬಿಳೆ ಕಚ್ಚಿಬಿಟ್ಟು ತಿರಾವಲ್ಗಳು ಆರಾಮಾಗಿ ಹಾಕ್ಕೊಬೋದು. ಲೆಂತ್ ಚೆನ್ನಾಗಿದೆ, ಬಣ್ಣ ಫುಲ್ ಕಪ್ಪು ಗುಲ್ದಾರು. ತಲೆ ಶೇಪು ಚೋಂಚೆಲ್ಲ ನೋಡ್ಕೊಳ್ಳಿ, ಲೈಟಾಗಿ ಬಾದಾಮಿ ಶೇಡ್ ಕಣ್ಣು. ತಾಮ್ರಗಳನ್ನ ಈಸಿಯಾಗಿ ಮ್ಯಾಚ್ ಮಾಡ್ಕೊಬೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇದೆ, ಎತ್ ಕಾಣತ್ತೆ. ಔಟ್ ರಿಂಗು ಡಾರ್ಕ್ ಆಗಿದೆ, ಎತ್ ಕಾಣತ್ತೆ. ಅನಾರಿ ಅನ್ನೋದು ತುಂಬ ಕಮ್ಮಿ ಇದೆ, ಪಿಂಕಿಶ್ ಇದೆ, ಹರಡ್ಕೊಂಡಿದೆ. ಫ್ರೆಂಡ್ಸ್, ಇದು ಸಬ್ಜಾ ಗಂಡಿದು, ಇದು ಒಂದೂವರೆ ದಸ್ತದ ಗಂಡಿದು. ಬೂಟಿದೆ ಕಾಲಲ್ಲಿ, ಶೇಪೆಲ್ಲ ತುಂಬ ಚೆನ್ನಾಗಿದೆ, ಲೆಂತು ಚೆನ್ನಾಗಿದೆ. ಅನಾರಿಗಳಲ್ಲಿ ಬಂದಿರೋದು, ಬಣ್ಣ ನೋಡ್ಕೊಳ್ಳಿ ಸಬ್ಜಾ. ಇದಕ್ಕೆ ನೀವು ರೋಷನ್ಗಳು ಟಚ್ ಮಾಡ್ಬೋದು, ಬೂರಿಗಳು ಟಚ್ ಮಾಡ್ಬೋದು, ಸಬ್ಜಾ ರೆಗ್ದಾರ್ಗಳು, ಸಬ್ಜಾ ಇವೆಲ್ಲ ಟಚ್ ಮಾಡ್ಕೊಬೋದು ಹೆಣ್ಣಿದ್ರೆ. ಒಂದೂವರೆ ದಸ್ತದ ಗಂಡಕ್ಕಿ ಇದು. ಒಂದೂವರೆ ದಸ್ತದ ಗಂಡಕ್ಕಿ. ಫ್ರೆಂಡ್ಸ್, ಇವಾಗ ಏನು ಸಬ್ಜಾ ಗಂಡು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ, ಸೂಪರ್ ಆಗಿದೆ. ತಿರಿಯೆಲ್ಲ ಕಿತ್ಕೊಡ್ಬೇಕು, ಸಣ್ಣ ತಿರಿ, ಚೂಪ್ತಿರಿ, ಉದ್ದ ತಿರಿ. ಬಣ್ಣ ನೋಡ್ಕೊಳ್ಳಿ, ಲೆಂತ್ ಅಕ್ಕಿ. ಮೀಡಿಯಂ ಸೈಜ್ ಹೆಣ್ಣು ಹಾಕ್ಕೊಬೋದು, ಲೆಂತ್ ಹೆಣ್ಣು ಹಾಕ್ಕೊಬೋದು, ಚಿಕ್ಕ ಹೆಣ್ಣು ಹಾಕ್ಕೊಬೋದು. ಎದೇನು ಚೆನ್ನಾಗಿದೆ. ತಲೆ ಶೇಪು ಚೋಂಚೆಲ್ಲ ನೋಡ್ಕೊಳ್ಳಿ. ಅನಾರಿ ಲೈನ್ಗಳಲ್ಲಿ ಬಂದಿರೋದಿದು. ಅರೆ, ಕಣ್ಣು ಮಾತ್ರ ಅಲ್ಟಿಮೇಟ್ ಕಣ್ಣು. ಇದರಲ್ಲಿ ಸರ್ಕ್ನಿ ಬಾಜಿ ಜಾಸ್ತಿ ಇರುತ್ತೆ, ಸರ್ಕ್ನಿ ಬಾಜಿ ಕಮ್ಮಿ ಇರೋ ಹೆಣ್ಣು ಹಾಕ್ಕೊಂಡ್ರೆ ಒಳ್ಳೆಯದು. ಫ್ರೆಂಡ್ಸ್, ಈ ತಾಮ್ರಲ್ಲಿ ಗಂಡು ನೋಡ್ಬೋದು, ಶೇಪ್ ಗೀಪೆಲ್ಲ ಸೂಪರ್ ಆಗಿದೆ. ರೆಡಿಯಾಗಿ ಆಡಿಸ್ಕೊಳ್ಳೋಕ್ಕೆ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ, ಬಂದಿದೆ ರೆಕ್ಕೆ, ಮುಕ್ಕಾಲು ರೆಕ್ಕೆ ಬಂದಿದೆ. ಇನ್ನೊಂದು ಸಲ ಬಂದರೆ ಆಯಿತು, ಆರಾಮಾಗಿ ಬಿಡ್ಕೊಬೋದು. ಇನ್ನೊಂದು 10 ದಿನದಲ್ಲಿ ಫುಲ್ ರೆಕ್ಕೆ ಬರುತ್ತೆ. ನಿಂತ್ಕೊಳ್ಳೋ ಶೇಪೇ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಬಾಡಿ ಪ್ಯಾಟ್ರನ್ನು, ಕಲರ್ ಎಲ್ಲ ನೋಡ್ಕೊಳ್ಳಿ. ಒಂದೂವರೆ ದಸ್ತದ ಗಂಡಿದು. ಫ್ರೆಂಡ್ಸ್, ಇವಾಗೇನು ತಾಮ್ರಲ್ಲಿ ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ, ಚೆನ್ನಾಗಿದೆ. ತಿರಿಗಳೆಲ್ಲ ಮುಕ್ಕಾಲು ಬಂದಿದೆ, ಇನ್ನೊಂದು ಸಲ ಬರಬೇಕು, ವೈಬ್ರೇಷನ್ ಚೆನ್ನಾಗಿ ಮಾಡುತ್ತೆ. ವೈಬ್ರೇಷನ್ ನೋಡ್ಬೋದು, ತುಂಬ ಚೆನ್ನಾಗಿ ವೈಬ್ರೇಷನ್ ಮಾಡುತ್ತೆ. ಲೆಂತ್ ಅಕ್ಕಿ, ಬಾಲ ಕಿತ್ತಿ, ಮುಕ್ಕಾಲು ಬಾಲ ಬಂದಿದೆ, ಇನ್ನೂ ಬಾಲ ಬರಬೇಕು. ಬಿಳೆ ತಾಮ್ರಲ್ಲು, ಎದೆಯೆಲ್ಲ ಚೆನ್ನಾಗಿದೆ. ಇಲ್ಲಿಂದ ನೋಡಿ ಫ್ರೆಂಡ್ಸ್, ಫುಲ್ಲು ವೈಟ್ ಐಸ್ ಕಾಣುತ್ತೆ ಅಕ್ಕಿ. ಇದೆಲ್ಲ ನೋಡಿ ಫ್ರೆಂಡ್ಸ್, ಕಣ್ಣಲ್ಲಿ ತುಂಬ ಚೆನ್ನಾಗಿದೆ. ಆಡಿಸ್ಕೊಳ್ಳೋಕ್ಕೂ ಒಳ್ಳೆ ಕಣ್ಣು, ಬ್ರೀಡಿಂಗ್ಗೂ ಒಳ್ಳೆ ಕಣ್ಣಿದು. ಫ್ರೆಂಡ್ಸ್, ಇದು ಗೇರ್ವ ಗಣಪಟ್ಟ, ಒಂದಷ್ಟು ಅಕ್ಕಿ. ಇವಾಗ ಎಂತೆಲ್ಲ ಚಿಕ್ಕದಿದೆ, ಸೈಜು ಚಿಕ್ಕದು. ಕಣ್ಣು ನೋಡಿ ಫ್ರೆಂಡ್ಸ್, ಇದ್ದಿದ್ದು ಗ್ರೇ ಶೇಡ್ ಕಣ ದೂರದಿಂದ. ಗಟ್ಟಿ ಬಣ್ಣ, ಕೆಂಪು ಡಾರ್ಕ್ ಆಗಿದೆ, ತುಂಬ ಗಟ್ಟಿ ಬಣ್ಣ ಇದು. ಬಾಲ ಅಲ್ಲ, ಬಿಳೆ ಬಾಲ. ಫ್ರೆಂಡ್ಸ್, ಇವಾಗ ಏನು ಗೇರುವ ಗಣಪಟ ತೋರಿಸ್ದೆ, ಬಿಳೆ ಬಾಲ ಇದು. ಶೇಪ್ ನೋಡ್ಕೊಳ್ಳಿ, ಇದನ್ನು ಚೂಪ್ತಿರಿ, ಉದ್ದಾತಿರಿ. ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ನು,
ಲೆಂತ್ ಇಲ್ಲ ಜಾಸ್ತಿ, ಮೀಡಿಯಂ ಸೈಜ್ ಲೆಂತ್, ಎದೆ ಅಗಲ ಚೆನ್ನಾಗಿದೆ. ಇದು ನೋಡಿ ಫ್ರೆಂಡ್ಸ್, ದೂರದಿಂದ ನೋಡ್ರೆ ಗ್ರೇ ಕಣದ ಕಣ್ಣು, ತಲೆ ಶೇಪ್ ಎಲ್ಲ ನೋಡ್ಕೊಳ್ಳಿ. ಇದು ಫುಲ್ಲು ಬ್ರೀಡಿಂಗ್ ಕಣ್ಣು ಫ್ರೆಂಡ್ಸ್. ಇದು ಇದಕ್ಕೆ ಗುಲ್ದಾರ್ ಹಾಕೊಬೋದು, ಧೂಮಾ ರೇಗ್ದಾರ್ ಹಾಕೊಬೋದು, ಕತಂಗುಳ ಹಾಕೊಬೋದು, ಗೇರ್ವ ಹಾಕೊಬೋದು. ಇದು ತುಂಬಾ ಒಳ್ಳೆ ಬ್ರೀಡಿಂಗ್ ಕಣ್ಣು. ಇವಾಗ ಒಂದು ಒಂದೂವರೆ ದಸ್ತದ ಅಕ್ಕಿ, ಇವಾಗಲೇ ಕಣ್ಣು ತುಂಬ ಒಡಕಲಿದೆ. ಇದು ಇನ್ನೂ ವಯಸ್ಸಾಗ್ತಾ ಒಡಕಲು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಒಳ್ಳೆ ಲೈಂದು ಧೂಮಾ ರೇಗ್ದಾರ್ ಪಟ್ಟ. ಇದು ಪಟ್ಟಲ್ಲಿ ಚೀಕ್ಲಾಗಿತ್ತು, ನೀಟಾಗಿದೆ, ಇವಾಗ ರೆಡಿಯೆಲ್ಲ ಆಗಿದೆ. ಪಟ್ಟಲ್ಲಿ ಚೀಕ್ಲಿತ್ತು, ಆದರೆ ತುಂಬಾ ಒಳ್ಳೆ ಲೈನ್ ಅಕ್ಕಿ. ಇದು ಬಣ್ಣನೂ ಅಷ್ಟೇ, ಹಳೆ ಲೈನ್ ಬಣ್ಣಗಳು ಹೆಂಗೆ ಬರುತ್ತೆ ಹಂಗೆ ಬಂದಿದೆ. ತಲೆ ಶೇಪ್ ನೋಡ್ಕೊಳ್ಳಿ, ಗಿಡ್ಡಿ ಚೊಂಚು. ಪಟ್ಟಲ್ಲೇ ಚೀಕ್ಲಾಗಿತ್ತು ಇದು, ಆದರೆ ಲೈನು ತುಂಬ ಒಳ್ಳೆ ಲೈನ್ ಅಕ್ಕಿ. ಧೂಮಾ ರೇಗ್ದಾರು ಇವಾಗ ಒಂದೂವರೆ ದಸ್ತದ ಅಕ್ಕಿ ಇದು ಫ್ರೆಂಡ್ಸ್. ಏನು ಧೂಮಾ ರೇಗ್ದಾರ್ ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ. ಹೆವಿ ಲಾಲ್ ಕಟ್ಟಿರುತ್ತೆ, ಲಾಲ್ ಕಟ್ ನೋಡ್ಬೋದು, ತುಂಬ ಹೆವಿ ಲಾಲ್ ಕಟ್ಟು. ಬಣ್ಣ ಬಂದು ಧೂಮಾ ರೇಗ್ದಾರ್ ಇದು. ಪಟ್ಟಾಲೆ ಚೀಕ್ಲಾಗಿತ್ತು ಅಕ್ಕಿ, ಇವಾಗ ಫುಲ್ ಕಂಡೀಷನಲ್ಲಿದೆ. ಮೀಡಿಯಂ ಸೈಜ್ ಲೆಂತು, ಎದೆ ನೋಡ್ಬೋದು, ಅಗಲ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ, ಸೂಪರ್ ಆಗಿದೆ ತಲೆ ಶೇಪು. ಚೊಂಚು, ಗಿಡ್ಡಿ ಚೊಂಚು. ಕಣ್ಣಲ್ಲೂ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಬಾದಾಮಿ ಶೇಡ್ ಕಣ್ಣಿದು, ಕಣ್ಣಲ್ಲಿ ನೀವು ನೋಡ್ಬೋದು ಕ್ರ್ಯಾಕ್ಸು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಔಟ್ರಿಂಗ್ ಬ್ಲ್ಯಾಕು, ಎಲ್ಲ ತುಂಬ ಚೆನ್ನಾಗಿದೆ. ಕ್ರ್ಯಾಕ್ಸು ಇವಾಗಲೇ ಒಡಕಲು ತುಂಬ ಇದೆ, ಅದು ಇನ್ನೂ ಹೋಗ್ತಾ ಹೋಗ್ತಾ ಕ್ರ್ಯಾಕ್ಸ್ ತುಂಬ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ವೀಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವೀಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.